ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಶಾರುಂಡಿ. ದರ್ಶನ್ ಅರೆಸ್ಟ್ ಆಗಿರೋದು ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ದಕ್ಕಲ್ಲ, ಅಥವಾ ಹೆಂಡತಿಯ ಮೇಲೆ ಹಲ್ಲೆ ಮಾಡಿದ್ದಕ್ಕೂ ಅಲ್ಲ, ಅಥವಾ ಯಾರೋ ಹೋಟೆಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿ ಅಲ್ಲೇನಾದರೂ ಒಂದಿಷ್ಟು ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋ ಉದ್ದೇಶಕ್ಕೂ ಅಲ್ಲ. ಅವ್ರ ಮೇಲೆ ಕೇಳಿ ಬರ್ತಾ ಇರೋದು ಬಹುದೊಡ್ಡ ಕೊಲೆಯ ಆರೋಪ. ಅದು ಕೂಡ ಬರೋಬ್ಬರಿ 17 ಆರೋಪಿಗಳು ಕುತಂತ್ರ ಮಾಡಿ ಬಲವಾಗಿ ಹೆಚ್ಚಾಗಿ ಕೃತ್ಯವನ್ನು ಎಸಗಿ ಕ್ರೂರವಾಗಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿರೋದು ಎಲ್ಲರಿಗೂ ಕೂಡ ಅರಿವಿಗೆ ಬರಬೇಕು. ಇಷ್ಟಾದರೂ ಕೂಡ ಅಭಿಮಾನಿಗಳು ದರ್ಶನ್ರವರ ಪರವಹಿಸಿ ಮಾತನಾಡೋದನ್ನು ಮಾತ್ರ ನಿಲ್ಲಿಸಿಲ್ಲ. ಕೆಲವೊಬ್ಬರಂತರೂ ಅಭಿಮಾನದ ಪರಮಾವಧಿಯನ್ನು ಮೀರಿ ಅತಿರೇಕವಾಗಿ ವರ್ತಿಸ್ತಾ ಇದ್ದಾರೆ. ಅದನ್ನು ನೀವು ನೋಡಿದ್ದೀರಾ, ಮಾಧ್ಯಮಗಳ ವಿರುದ್ಧವೇ ಕೆಂಡ ಕಾರ್ತಿರೋದು, ಅಥವಾ ಅಣ್ಣ ಹೊರಗೆ ಬರ್ತಾರೆ, ತಲೆ ಹಿಡಿಬೇಡ ತಲೆ ಹೊಡಿಬೇಡ ಅಂತ ಹೇಳ್ತಾ ಇದ್ರು. ಅವರೇ ಅವರ ಡೈಲಾಗ್ ಇದು, ತಲೆ ಹಿಡಿಬೇಡ ತಲೆ ಹೊಡಿಬೇಡ ಅನ್ನೋದನ್ನ ಅನೇಕ ವೇದಿಕೆಗಳ ಮೇಲೂ ಹೇಳಿದ್ದಾರೆ. ಅವರು ಹಾಗೆ ಹೇಳ್ತಾ ಇದ್ರು, ಹಾಗಾಗಿ ಅವರು ಹೀಗೆ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ. ರೇಣುಕಾಸ್ವಾಮಿ ಮಾಡಿರೋದು ಸರಿನಾ, ಹಾಗಾದರೆ ನಮ್ಮ ಮನೇಲಿ ಈ ಥರದ ಫ್ಯಾಮಿಲಿಯಲ್ಲಿ ಯಾರಾದರೂ ಹಿಂಗೆ ಮಾಡಿದರೆ, ನಮ್ಮ ದರ್ಶನ್ರವರು ಏನಾದರೂ ಈ ಥರದ ರಿಯಾಕ್ಟ್ ಮಾಡಿದ್ರು, ನಾವು ಅದನ್ನು ಒಪ್ಕೊಳ್ತಾ ಇದ್ವಿ. ಅವರು ಸರಿಯಾಗೇ ಮಾಡಿದ್ದಾರೆ. ನಮ್ಮ ಮನೇಲಿ ಈ ಥರದ ಸಮಸ್ಯೆಗಳಾದರೂ ಅಣ್ಣ ಮಾಡಿದ್ದೇ ಸರಿ. ನಮ್ಮ ಮನೇಲಿ ಈ ಥರದ ಕೊಲೆಗಳಾದರೂ ಕೂಡ ಅದನ್ನು ದರ್ಶನ್ ಮಾಡಿದರೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂಥ ಹುಚ್ಚರು ಮೂಢರು ಸಮಾಜದಲ್ಲಿ ಇದ್ದಾರೆ. ಆ ಥರದ ವಿಡಿಯೋಗಳನ್ನು ನೀವು ನೋಡ್ತಲೇ ಇದ್ದೀರಿ. ಈಗ ಇನ್ನೊಬ್ಬ ವ್ಯಕ್ತಿ ದರ್ಶನ್ಗೋಸ್ಕರ ಈ ತಪ್ಪನ್ನು ಅವನ ತಲೆ ಮೇಲೆ ಹಾಕ್ಕೊಳ್ಳೋದಕ್ಕೂ ಕೂಡ ರೆಡಿಯಾಗಿದ್ದಾನಂತೆ. ಇಲ್ಲೊಬ್ಬನ ಹುಚ್ಚು ಅಭಿಮಾನಿಯ ಹುಚ್ಚಾಟವನ್ನು ನಾನು ಹೇಳಲೇಬೇಕು. ದರ್ಶನ್ಗೋಸ್ಕರ ಟವರ್ ಮೇಲೆ ಹತ್ತಿ ಸಾಯೋಕ್ಕೂ ಕೂಡ ಮುಂದಾಗಿದ್ದಾನೆ. ಆತನಿಗೆ ದರ್ಶನ್ ಮೇಲಿರೋ ಅಭಿಮಾನವ ಅಥವಾ ಆತ ಮಾನಸಿಕ ಅಸ್ವಸ್ಥಾನ ನೀವೇ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಬೇಕು. ಈ ರೀತಿಯಾದಂಥ ಅತಿರೇಕದ ವರ್ತನೆಗಳು ನಡೀತಾ ಇದ್ದಾವಲ್ಲ, ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಪ್ರಯತ್ನಗಳು ನಡೀತಾ ಇದೆಯಲ್ಲ, ಪ್ರತಿದಿನವೂ ನೋಡ್ತಾ ಇದ್ದೀರಾ. ದರ್ಶನ್ರವರ ಆರೋಪ ಸಾಬೀತಾದರೆ ಈ ಅಭಿಮಾನಿಗಳೆಲ್ಲ ಯಾವ ರೀತಿಯಾಗಿ ವರ್ತಿಸಬಹುದು ಅಂತ, ಈ ಬರೋ ತೀರ್ಪು ಕರ್ನಾಟಕಕ್ಕೆ ಒಂದು ಐತಿಹಾಸಿಕ ತೀರ್ಪಾಗಿಬಿಡುತ್ತೋ ಅನ್ನೋ ಒಂದು ಆತಂಕವೂ ಕೂಡ ಎದುರಾಗ್ತಾ ಇದೆ. ಯಾಕೆಂದರೆ ಈ ರೀತಿಯಾದಂಥ ವರ್ತನೆಗಳನ್ನು ತೋರಿದಾಗ ಅಭಿಮಾನಿಗಳು ಅವತ್ತಿನ ದಿನ ಈ ಹುಚ್ಚಾಟಗಳು ಎಷ್ಟು ಅತಿರೇಕಕ್ಕೂ ಹೋಗಬಹುದು ಅನ್ನೋದನ್ನು ಕೂಡ ನಾನು ಊಹಿಸ್ತಾ ಇದ್ದೀನಿ. ಅದೆಲ್ಲ ಇರಲಿ, ಈ ಹುಚ್ಚು ಅಭಿಮಾನಿಯ ಬಗ್ಗೆ ಹೇಳಲೇಬೇಕು. ಈತ ಸಾಯೋ ಮುನ್ನ ತನ್ನ ಮಕ್ಕಳ ಬಗ್ಗೆಯೂ ಯೋಚಿಸ್ತಿಲ್ಲ, ಅಪ್ಪ ಅಮ್ಮನ ಬಗ್ಗೆಯೂ ಯೋಚಿಸ್ತಾ ಇಲ್ಲ, ಅಥವಾ ತನ್ನ ನಂಬಿ ಬಂದಂಥ ಹೆಂಡತಿಯ ಬಗ್ಗೆಯೂ ಕೂಡ ಯೋಚಿಸ್ತಾ ಇಲ್ಲ. ಆತ ಯೋಚಿಸ್ತಾ ಇರೋದು ಕಾನೂನಿನ ಕುಣಿಕೆಯ ಅಡಿಯಲ್ಲಿರೋ ದರ್ಶನ್ ಜೈಲು ಪಾಲಾಗ್ತಾರೇನೋ ಅನ್ನೋ ಒಂದು ಆತಂಕಕ್ಕೋ ಈತನೂ ಕೂಡ ಸಾಯೋಕ್ಕೆ ಮುಂದಾಗಿದ್ದಾನೆ. ದರ್ಶನ್ಗೋಸ್ಕರ ಇಲ್ಲಿಗೆ ಈ ಹಂತಕ್ಕೆ ಉಸಿರು ನಿಲ್ಲಿಸೋಕೆ ಮುಂದಾಗಿರೋ ವ್ಯಕ್ತಿಯ ಕಥೆ ಇದು. ಈತನ ಬಾಯಲ್ಲಿ ಬರ್ತಾ ಇರೋ ಮಾತುಗಳನ್ನೊಮ್ಮೆ ಕೇಳ್ಬಿಡಿ ನೀವು. ನೋಡಿ, ಈ ವಿಡಿಯೋವನ್ನು ನೋಡಿದ್ರಲ್ಲ ನೀವು, ಅವನು ತಪ್ಪೇ ಮಾಡಿಲ್ವಂತೆ. ಜೊತೆಗೆ ದರ್ಶನ್ ಹೊರಗಡೆ ಬಿಡಿ, ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವರು ಹೊರಗಡೆ ಬಂದರೆ ಊಟ ಮಾಡ್ತೀನಿ, ಅಲ್ಲಿಯವರೆಗೂ ನಾನು ಊಟನೂ ಮಾಡಲ್ಲ ಅನ್ನನೂ ತಿನ್ನಲ್ಲ, ಎಲ್ಲದನ್ನೂ ಕೂಡ ಇಲ್ಲಿಗೆ ತ್ಯಜಿಸ್ಬಿಡ್ತೀನಿ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾನೆ. ಜೊತೆಗೆ ಅವ್ರು ಏನು ಶಿಕ್ಷೆ ಅನುಭವಿಸ್ತಿದಾರೋ ನಾನು ಅನುಭವಿಸ್ತೀನಿ ಅನ್ನ ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಅವ್ರ ತಪ್ಪುಗಳನ್ನು ಇವ್ರ ತಲೆ ಮೇಲೆ ಹಾಕ್ಕೊಳ್ಳಿಕ್ಕೂ ಕೂಡ ಸಿದ್ಧರಿದ್ದಾರೆ ಅಂತ. ದರ್ಶನ್ ಮಾಡಿದ್ದರೆ ಕೊಲೆಯ ಪ್ರಕರಣವನ್ನು, ಆ ಆರೋಪವನ್ನು ಎದುರಿಸಿಬಿಟ್ರೆ, ಅವ್ರಿಗೆ ಶಿಕ್ಷೆ ಸಾಬೀತಾದರೂ ಕೂಡ ಅದನ್ನು ನಾನೇ ಮಾಡಿದ್ದೀನಿ ಅಂತ ಹೊತ್ಕೊಂಡು ಜೈಲು ಪಾಲಾಗುವಂಥ ಹುಚ್ಚು ತಿಕ್ಕಲು ಅಭಿಮಾನಿಗಳು ಕೂಡ ಈ ಜಗತ್ತಿನಲ್ಲಿ ಈ ಭೂಮಿ ಮೇಲೆ ಇದ್ದಾರೆ ಅನ್ನೋದಕ್ಕೆ ಈತನೇ ಸಾಕ್ಷಿ. ಜೊತೆಗೆ ಆತ, ನಾನು ನೋಡ್ಲಿಕ್ಕೆ ಬಂದಿದ್ದೀನಿ, ಅಣ್ಣನ ನನಗೆ ಬಿಡಲಿಲ್ಲ ಪೊಲೀಸು, ಅದಕ್ಕೆ ನಾನು ಟವರ್ ಏರಿಬಿಟ್ಟಿದ್ದೀನಿ ಅಂತ, ಟವರ್ ಮೇಲೆ ಏರಿ ಸಾಯಲಿಕ್ಕೆ ಮುಂದಾಗಿರೋದು. ಜೊತೆಗೆ ನನ್ನ ಕಷ್ಟ ಒಂದೇ, ಡಿಬಾಸ್ ಕಷ್ಟವೂ ಒಂದೇ ಅಂತೆ. ಜೊತೆಗೆ ಅವರು ತಪ್ಪೇ ಮಾಡಿಲ್ಲ ಅಂತ ಅದನ್ನು ಪುನರಾವರ್ತನೆ ಮಾಡಿ ಮಾಡಿ ಹೇಳ್ತಾ ಇದ್ದಾನೆ. ಜೊತೆಗೆ ಸಾರಿ, ನನ್ನ ಕೊನೆಯ ಮುಖ ನೋಡಿಬಿಡಿ, ಇನ್ಮೇಲೆ ನೀವು ನನ್ನ ನೋಡೋಕ್ಕಾಗೋದಿಲ್ಲ, ಸತ್ತು ಬಿಡ್ತೀನಿ, ಇನ್ಮೇಲೆ ಸಾಯ್ತೀನಿ ಅಂತಲೂ ಕೂಡ ಹೆದರಿಸ್ತಾ ಇರೋದು. ಇದೆಲ್ಲ ಹೆದರಿಕೆಯೋ ಅಥವಾ ಅಂಧಾಭಿಮಾನವೋ ಅವನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಜೊತೆಗೆ ಒಂದು ಹುಚ್ಚಾಟ ರೀತಿಯಾಗಿ ಮಾತನಾಡ್ತಾ ಇದ್ದ, ನಾನು ಎಲ್ಲಿ ಸಾಯ್ತೀನೋ ಗೊತ್ತಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದ, ನಾನು ಎಲ್ಲಿ ಸಾಯ್ತೀನೋ ಕೊನೆಯ ಮುಖ ದರ್ಶನ ಎಲ್ಲರೂ ಮಾಡ್ಕೊಂಬಿಡಿ, ನಾನು ಎಲ್ಲಿ ಹೋಗಿ ಮೋರಿಗೆ ಹೋಗಿ ಬಿದ್ದು ಸಾಯ್ತೀನೋ ಅಂತ. ಕೆಲವೊಬ್ಬರು ಒಂದಿಷ್ಟು ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ, ನೀನು ಮೋರಿಗೆ ಹೋಗಿ ಸಾಯೋದೇ ಬೇಡ, ದರ್ಶನ್ರವರ ಗೆಳತಿಯಾಗಿರ್ತಕ್ಕಂಥ ಪವಿತ್ರಗೌಡ ಅವರಿಗೆ ಮೆಸೇಜ್ ಮಾಡಿಬಿಡು, ಅವರೇ ಶೆಡ್ಗೆ ಕರ್ಕೊಂಡೋಗಿ ಸರಿಯಾಗಿ ನಿನಗೇನು ಬೇಕೋ ಟ್ರೀಟ್ಮೆಂಟ್ ಕೊಟ್ಟು ಮೋರಿಗೆ ಹಾಕ್ತಾರೆ ಅನ್ನೋ ಒಂದಿಷ್ಟು ತಮಾಷೆ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಈತ ಡಿಬಾಸ್ ಭಕ್ತ ಅಂತೆ. ಪೂಜೆ ಮಾಡೋದು, ಮನೆಯಲ್ಲಿ ತಂದೆ ತಾಯಿಗಳನ್ನು ಪ್ರೇಮಿಸ್ತಾನೋ ಪೂಜಿಸ್ತಾನೋ ಗೊತ್ತಿಲ್ಲ, ದೇವರನ್ನ ಈತ ನಂಬ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ಡಿಬಾಸ್ನ ದೇವರಂತೆ ನಂಬಿದ್ದಾನೆ. ಹಾಗಾಗಿ ಇವನು ಬಾಯಲ್ಲಿ ಬಂದಿದ್ದು ಡಿಬಾಸ್ನ ಭಕ್ತ ಅಂತ. ಜೊತೆಗೆ ಹೆಂಡ್ರು ಮಕ್ಕಳನ್ನವ್ರನ್ನೂ ಕೂಡ ಅಲ್ಲಿ ಕರ್ಕೊಂಡು ಬಂದಿದ್ದಾನೆ. ಪೊಲೀಸ್ನವರೇ ಆತನನ್ನು ಕರ್ಕೊಂಡು ಹೋಗಿದ್ದಾರೆ. ಪಾಪ ಅವರು ಗಂಡ ಹೆಂಡತಿ
ಈ ಒಂದು ಈ ಅಭಿಮಾನವನ್ನು ನೋಡಿ, ಆ ಹೆಂಡತಿಯ ಉಚ್ಚಾಟವನ್ನು ನೋಡಿ, ಬಾ ಮನೆಗೆ ಬಾ ಅಂತ ಆಕೆ ಚೀರಾಡ್ತಾ ಇದ್ದಿದ್ದು ನೋಡಿ ಹೆಂಡತಿಯನ್ನು ಕೂಡ ಕರ್ಕೊಂಡು ಮನೆಗೆ ಬಿಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈತ ಮತ್ತೆ ಕೊನೆಯ ಬಾರಿಗೆ ಹೇಳ್ತಾ ಇದ್ದಿದ್ದು, ನಾನು ಚೆನ್ನಾಗಿರಬೇಕು ಅಂದರೆ ಡಿ ಬಾಸ್ ಜೊತೆ ಇರಬೇಕು, ನಾನು ಡಿ ಬಾಸ್ ಎಲ್ಲಿ ಹೋಗಿದಾರೋ ಅಲ್ಲಿಗೂ ಹೋಗ್ತೀನಿ, ನಾನು ನಾನು ಕರ್ಕೊಂಡೋಗಿ ಅವ್ರ ಹತ್ರನೇ ಬಿಟ್ಟುಬಿಡಿ ಅಂತ. ಇವನಿಗೆ ಒಂದಿಷ್ಟು ಮಾನಸಿಕವಾದಂಥ ಟ್ರೀಟ್ಮೆಂಟ್ ಬೇಕೇ ಬೇಕು, ಯಾವ್ದಾರ ಹುಚ್ಚ ಆಸ್ಪತ್ರೆಗೆ ಸೇರಿಸಿದ್ರು ತಪ್ಪೇನಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಇದಾದ ಬೆನ್ನಲ್ಲಿ ಇನ್ನೊಂದು ಅಪ್ಡೇಟ್ಸ್ನ ನಾನು ತುಂಬ ಹೇಳಲೇಬೇಕು, ತುಂಬ ಸೆನ್ಸೇಷನಲ್ ಅಪ್ಡೇಟ್ಸ್. ಇದಕ್ಕಿಂತ ಮುಂಚೆ ಇದೇ ಜೆಟ್ಲಾಗ್ ಪಬ್ನಲ್ಲಿ ದರ್ಶನ್ ರವರು ತಡರಾತ್ರಿಯವರೆಗೂ ಪಾರ್ಟಿ ಮಾಡಿದಾಗಲೂ ಕೂಡ ದರ್ಶನ್ನ ಇನ್ನೊಬ್ಬ ಸಹಚಾರ ಕಲಾವಿದರು ಕೂಡ ಅಲ್ಲಿದ್ದರು. ರಾಕ್ಲೈನ್ ವೆಂಕಟೇಶ್ ಇದ್ದರು, ಜೊತೆಗೆ ನೀನಾಸಂ ಸತೀಶ್ ಇದ್ದರು, ಚಿಕ್ಕಣ್ಣ ಇದ್ದರು, ಅಭಿಷೇಕ್ ಅಂಬರೀಶ್ ಅವರಿದ್ದರು. ಅವರೆಲ್ಲರೂ ಕೂಡ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೂ ಕೂಡ ಕರ್ಕೊಂಡು ಬಂದು ವಿಚಾರಣೆಯನ್ನು ಎದುರಿಸಿದ್ರು. ಈಗ ಮತ್ತೆ ಈ ಕೇಸ್ನಲ್ಲಿ ಚಿಕ್ಕಣ್ಣನವರ ಹೆಸರು ಕೇಳಿಬರ್ತಾ ಇರೋದು, ಅಯ್ಯೋ ಏನಾಯಿತು ಈ ಕೇಸ್ನಲ್ಲಿ ಚಿಕ್ಕಣ್ಣನವರ ಪಾಲು ಇದೆಯಾ ಅನ್ನೋ ಆತಂಕ ನಿಮಗೆಲ್ಲ ಶುರುವಾಗ್ತಾ ಇದೆ. ಎಸ್, ದರ್ಶನ್ ಬಂಧನದ ಬೆನ್ನಲ್ಲೇ ಮತ್ತೊಬ್ಬ ನಟನಿಗೆ ಡವ ಡವ ಶುರುವಾಗಿದೆ. ಶನಿವಾರ ಮಧ್ಯಾಹ್ನ ವಿನಯ್ ಒಡೆತನದ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ಕೂಡ ಪಾರ್ಟಿ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ದರ್ಶನ್ ಅಂಡ್ ಟೀಮ್ ಎಲ್ಲ ಹೋಗಿ ಪಾನಮತ್ತರಾಗಿ ಕಂಠಪೂರ್ತಿ ಕುಡಿದು ಅದಾದ ಮೇಲೆ ಶೆಡ್ಗೋಗಿ ಆತನಿಗೆ ಹೊಡೆದಿರೋದು. ಆ ವೇಳೆ ದರ್ಶನ್ ಜೊತೆ ಮತ್ತೊಬ್ಬ ಸ್ಟಾರ್ ನಟ ಕೂಡ ಇದ್ದ, ಅದೇ ರೆಸ್ಟೋರೆಂಟ್ನಲ್ಲೂ ಕೂಡ ಪಾರ್ಟಿ ಮಾಡಿದ್ದಾನೆ. ಅದಿನ್ಯಾರು ಅಲ್ಲ, ಚಿಕ್ಕಣ್ಣ, ದರ್ಶನ್ರವರ ಆಪ್ತ ಗೆಳೆಯ, ಆಪ್ತ ವಲಯದಲ್ಲೂ ಕೂಡ ಗುರುತಿಸ್ಕೊಂಡಿರೋ ಕನ್ನಡದ ಸ್ಟಾರ್ ನಟ. ಸಂಜೆ ವೇಳೆಗೆ ಸ್ವಲ್ಪ ಕೆಲಸ ಇದೆ ಅಂತ ಎದ್ದು ದರ್ಶನ್ ಹೊರಟುಬಿಟ್ರಂತೆ. ಅವ್ರು ಬಂದು ಶೆಡ್ಗೆ ನಿಮ್ಮ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳನ್ನು ನೋಡಿದಾಗ 7:30 ಅವ್ರ ಕಾರಲ್ಲಿ ಬಂದಿದ್ದು. ಒಟ್ಟಾರೆಗೆ ಸಂಜೆವರೆಗೂ ಪಾರ್ಟಿ ಮಾಡಿದಾಗ ದರ್ಶನ್ ಆ ರೆಸ್ಟೋರೆಂಟ್ನಲ್ಲಿ ಇದ್ದರು. ಅದಾದಮೇಲೆ ಅವರು ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಎದ್ದೋದ್ರು. ಅಲ್ಲಿಯವರೆಗೂ ಕೂಡ ಚಿಕ್ಕಣ್ಣ ಅಲ್ಲಿ ಜೊತೆಗೆ ಇದ್ದಾರೆ. ಅದಕ್ಕೋಸ್ಕರವೇ ಈಗ ಸ್ಟಾರ್ ನಟನ ಎದೆಯಲ್ಲಿ ಡವ ಡವ ಶುರುವಾಗಿರೋದು. ಯಾವುದೇ ಕ್ಷಣದಲ್ಲಾದರೂ ಕಾಮಾಕ್ಷಿಪಾಳ್ಯ ಪೊಲೀಸರು ಚಿಕ್ಕಣ್ಣನವರನ್ನ ಸಂಪರ್ಕಿಸಬಹುದಂತೆ. ಹಾಗಾಗಿ ಈಗ ಚಿಕ್ಕಣ್ಣನಿಗೆ ಭಯ ಶುರುವಾಗಿದೆ. ಆದರೆ ಈ ನಟನಿಗೆ ಏನು ಮಾಡ್ತಾರೆ ಹಾಗಾದರೆ, ಈಗ ಈ ಕೇಸ್ನಲ್ಲಿ ಅವ್ರ ಹೆಸರು ಕೂಡ ಭಾಗಿಯಾಗುತ್ತಾ ಅಂತ ನೋಟಿಸ್ ಅಂತರೂ ಕೊಡೋ ಚಿಂತನೆಯಲ್ಲಿ ಪೊಲೀಸರು ಯೋಚನೆ ಮಾಡ್ತಿದ್ದಾರಂತೆ. ಕೊಲೆ ವಿಚಾರವಾಗಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಏನಾದರೂ ಚರ್ಚೆ ಆಗಿತ್ತಾ, ಅಥವಾ ಅವರೆಲ್ಲರೂ ಸೇರಿ ಮಾತನಾಡ್ತಾ ಇದ್ರ ಕೊಲೆ ಮಾಡಬೇಕು ಅಂತ, ಅಥವಾ ದರ್ಶನ್ರವರು ಇದಕ್ಕೆ ಓಕೆ ಹೇಳಿದ್ರ, ಎಷ್ಟೊತ್ತಿಗೆ ಬರ್ತೀನಿ ಕೊಲೆ ಮಾಡಿಬಿಡಿ ಅಂತಲೇ ಮಾತನಾಡಿದ್ರ, ಎಲ್ಲದನ್ನು ಕೂಡ ಈಗ ಪೊಲೀಸರು ನೋಟಿಸ್ ಕೊಟ್ಟು ಕರೆಸ್ಕೊಂಡು ವಿಚಾರಣೆ ಮಾಡೋ ಒಂದು ಹಾದಿಯಲ್ಲಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳ ಸಲಹೆ ಕೂಡ ಪಡೀತಾ ಇದ್ದಾರೆ. ಯಾಕೆಂದರೆ ಪಾರ್ಟಿ ಮುಗಿಸಿ ಹೋದ ಆತ, ಆದರೆ ಆತನನ್ನು ಇಲ್ಲಿ ಹೆಸರು ಸೇರಿಸಬೇಕಾ ಅಥವಾ ಕರೆಸಬೇಕಾ ನೋಟಿಸ್ ಕೊಟ್ಟು ವಿಚಾರಣೆಗೆ ಆತನನ್ನು ಕರೆಸಬೇಕಾ ಅನ್ನೋ ಉದ್ದೇಶವಾಗಿ ಹಿರಿಯ ಅಧಿಕಾರಿಗಳ ಜೊತೆ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಜೊತೆಗೆ ಹಾಸ್ಯ ನಟನ ಜೊತೆಗೆ ಓರ್ವ ನಿರ್ಮಾಪಕ ಕೂಡ ಇದ್ರಂತೆ. ಹಾಸ್ಯ ನಟ ನನ್ನ ವಿಟ್ನೆಸ್ನನ್ನಾಗಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಈಗಾಗಲೇ ಹಾಸ್ಯ ನಟನನ್ನು ಒಂದು ವಿಟ್ನೆಸ್ ಆಗಿ ಮಾಡಿಕೊಳ್ಳೋ ಸಾಧ್ಯತೆಗಳಿಗೆಲ್ಲ ಕಾಣಿಸ್ತಾ ಇರೋದು. ಹಾಗಾಗಿ ಈ ವಿಚಾರವಾಗಿ ಒಂದು ಮಾತುಕತೆ ಪೊಲೀಸ್ ಹಂತದಲ್ಲಿ ಆಗಿದೆ. ದರ್ಶನ್ರವರ ಪಟ್ಟಣಗೆರೆ ಶೆಡ್ಗೆ ಹೋಗೋ ಮುನ್ನ ಕೆಲವೇ ಗಂಟೆಗಳ ಮುಂಚಿತವಾಗಿ ನಡೆದಂಥ ಪಾರ್ಟಿ ಇದು. ಹಾಗಾದರೆ ಆ ನಿರ್ಮಾಪಕ ಯಾರು, ಅಲ್ಲಿದ್ದವರು ಎಲ್ಲರೂ ಯಾರು, ಆ ನಿರ್ಮಾಪಕನ ಹೆಸರು ಇನ್ನೂ ಹೊರಗೆ ಬಂದಿಲ್ಲ. ಹಾಗಾಗಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಪಶ್ಚಿಮ ವಿಭಾಗದ ಪೊಲೀಸರು ಕೂಡ ಒಂದು ನೋಟಿಸನ್ನು ರೆಡಿ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಹಾಸ್ಯ ನಟ ಚಿಕ್ಕಣ್ಣವರ ಹೆಸರು ಬಳಸೋದು ಬೇಡ, ಇಲ್ಲಿ ಸಾಧ್ಯತೆಗಳಿಲ್ಲ ಆ ರೀತಿಯಾಗಿ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಇಲ್ಲಿ ಪಾರ್ಟಿ ಕೂಡ ಒಂದು ಮೇಯ್ನ್ ಹೈ ವಿಟ್ನೆಸ್ ರೋಲ್ನ ಪ್ಲೇ ಮಾಡೋ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗಾಗಿ ನೋಟಿಸ್ ಅಂತರೂ ತಯಾರಾಗ್ತಾ ಇದೆ. ಏನೆಲ್ಲ ಆಗ್ಬೋದು ಈ ಪ್ರಕರಣದಲ್ಲಿ, ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ತಳಕ ಹಾಕ್ಕೊಳ್ತಾ ಇದೆ, ಒಂದು ಹಂತಕ್ಕೆ ಹೋಗ್ತಾ ಇದೆ, ಬೇರೆ ಬೇರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ತೆಗೆದುಕೊಳ್ತಾ ಇದೆ, ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರೀತಿಯಾಗಿ ಸಾಕ್ತಾ ಇದೆ. ಏನಾಗುತ್ತೆ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ. ಬಟ್ ಆದರೆ ಅದೆಲ್ಲದರ ಜೊತೆಗೆ ಈ ಅಭಿಮಾನಿಗಳು ಈ ರೀತಿಯಾದಂಥ ಅತಿರೇಕದ ವರ್ತನೆಯನ್ನು ನಿಲ್ಲಿಸಿದಾಗ ಈ ಕೇಸ್ ಇನ್ನೊಂದು ರೀತಿಯಾಗಿ ಸ್ಮೂತಾಗಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದಷ್ಟೇ ನನ್ನ ವಾದ. ನಿಮ್ಮ ಕಮೆಂಟ್ಸ್ನು ಕೂಡ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.